ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ 2.63 ಲಕ್ಷ ಪಡೆಯಬಹುದು. ಹೌದು, ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಯಾರಿಗೆಲ್ಲ ಸಿಗಲಿದೆ, ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಮಗಳ ಹೆಸರಿಗೆ ಪ್ರತಿ ವರ್ಷ 6,000 ರೂಪಾಯಿ ಜಮೆ ಮಾಡಿದರೆ ಮಗಳ ಮದುವೆಗೆ ಅಥವಾ ಶಿಕ್ಷಣಕ್ಕೆ 2.63 ಲಕ್ಷ ರೂಪಾಯಿ ಪಡೆಯಬಹುದು. ಹೌದು, ಇದಕ್ಕಾಗಿ ನೀವು ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಪ್ರತಿ ವರ್ಷ ಜಮೆ ಮಾಡುವ 6,000 ರೂಪಾಯಿ ಹಣವನ್ನೇ ಮಗಳ ಹೆಸರಿಗೆ ಜಮೆ ಮಾಡಿದರೆ ಸಾಕು, ಸುಕನ್ಯಾ ಸಮೃದ್ಧಿ ಯೋಜನೆಯಡಿ 2,63,723 ರೂಪಾಯಿ ಪಡೆಯಬಹುದು. ಹೌದು ಸ್ನೇಹಿತರೆ, ನೀವು ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಯೋಜನೆಯಡಿ ಸಿಗುವ 6,000 ರೂಪಾಯಿ ಹಣವನ್ನ 15 ವರ್ಷ ಜಮೆ ಮಾಡಿದರೆ ಸಾಕು. 21ನೇ ವರ್ಷಕ್ಕೆ ಮಗುವಿನ ಶಿಕ್ಷಣಕ್ಕೆ ಅಥವಾ ಮದುವೆಯ ಸಂದರ್ಭದಲ್ಲಿ 2,60,000 ರೂಪಾಯಿ ಹಣವನ್ನ ನೀವು ಪಡೆಯಬಹುದು. ಅದು ಹೇಗೆ ಅಂದುಕೊಂಡಿದ್ದೀರಾ, ಇಲ್ಲಿದೆ ಮಾಹಿತಿ. ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ ಇಬ್ಬರು ಪುತ್ರಿಯರ ಹೆಸರಿನ ಮೇಲೆ ಖಾತೆಯನ್ನು ತೆರೆಯಬಹುದು. ಇದಕ್ಕೆ 10 ವರ್ಷದೊಳಗಿನ ಮಗಳ ಹೆಸರಿನ ಮೇಲೆ ಖಾತೆ ತೆರೆಯಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಈ ಮುಂಚೆ ಇದ್ದ 1,000 ರೂಪಾಯಿ ವಾರ್ಷಿಕ ಕನಿಷ್ಠ ಕಂತಿನ ಮೊತ್ತವನ್ನು ಇತ್ತೀಚೆಗೆ 250ಕ್ಕೆ ಇಳಿಸಲಾಗಿದೆ. ಖಾತೆದಾರರು ವರ್ಷಕ್ಕೆ ಕೇವಲ 250 ರೂಪಾಯಿ ಪಾವತಿಸುವ ಮೂಲಕ ಖಾತೆಯ ಚಾಲ್ತಿಯಲ್ಲಿ ಇಡಬಹುದು. ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಜಮೆ ಮಾಡುವ ಹಣದ ಲೆಕ್ಕ ಎಷ್ಟು ಇಲ್ಲಿ ನೋಡೋಣ. ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಪ್ರತಿ ವರ್ಷ 6,000 ರೂಪಾಯಿ ಜಮೆ ಮಾಡಿದರೆ 15 ವರ್ಷಗಳವರೆಗೆ 90,000 ರೂಪಾಯಿ ಆಗುತ್ತದೆ. ನಂತರ 5-6 ವರ್ಷಗಳ ಕಾಲ ಕಟ್ಟಬೇಕಾಗಿಲ್ಲ. ಈ ಹಣಕ್ಕೆ ಒಟ್ಟು 1,73,725 ರೂಪಾಯಿ ಬಡ್ಡಿ ಆಗುತ್ತದೆ. ಜಮೆ ಮಾಡಿದ 90,000 ಮತ್ತು ಬಡ್ಡಿ 1,73,000 ರೂಪಾಯಿ ಸೇರಿ ಒಟ್ಟು 2,63,723 ರೂಪಾಯಿ ಸಿಗುತ್ತದೆ. ಈ ಹಣಕ್ಕೆ ಆದಾಯ ತೆರಿಗೆ ಕಾಯ್ದೆ 1961(80)(c) ಅಡಿ ತೆರಿಗೆ ವಿನಾಯಿತಿ ನೀಡಲಾಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಬಾಲಕರು ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಅಂದ್ರೆ ಪ್ರತಿಯೊಬ್ಬ ಮಗಳಿಗೆ 1 ಖಾತೆಯಂತೆ ಗರಿಷ್ಠ 2 ಪುತ್ರಿಯರಿಗೆ ಖಾತೆ ತೆರೆಯಬಹುದು. ಒಂದು ವೇಳೆ ಮೊದಲ ಅಥವಾ 2ನೇ ಹೆರಿಗೆಯಿಂದ ಅವಳಿ ಮಕ್ಕಳಿಗೆ ಜನಿಸಿದರೆ ಈ ಯೋಜನೆಯು ಪೋಷಕರಿಗೆ 3ನೇ ಖಾತೆ ತೆರೆಯಲು ಅನುಭವ ಮಾಡಿಕೊಡಲಾಗುತ್ತದೆ. ಹೆಣ್ಣು ಮಕ್ಕಳು ಮಾತ್ರ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ಹೊಂದಲು ಅರ್ಹರಾಗಿದ್ದಾರೆ. ಖಾತೆ ತೆರೆಯುವ ಸಮಯದಲ್ಲಿ ಹೆಣ್ಣು ಮಗುವಿಗೆ 10 ವರ್ಷಕ್ಕಿಂತ ಕಡಿಮೆ ಇರಬೇಕು. ಖಾತೆ ತೆರೆಯುವಾಗ ಹೆಣ್ಣು ಮಗುವಿನ ವಯಸ್ಸಿನ ಪುರಾವೆ ಕಡ್ಡಾಯವಾಗಿರಬೇಕು. ಪಾಲಕರು ಮಗಳ ಹೆಸರಿನ ಮೇಲೆ ಖಾತೆ ತೆರೆದ 14 ವರ್ಷಗಳವರೆಗೆ ಖಾತೆಗೆ ಕಂತಿನ ಹಣ ಪಾವತಿಸಬಹುದು. ಒಟ್ಟು 15 ಕಂತುಗಳು ಇರುತ್ತವೆ. ಹೌದು, ಈ ಅವಧಿಯ ನಂತರ ಸರ್ಕಾರವೇ ಖಾತೆಯಲ್ಲಿ ಹಣಕ್ಕೆ ಬಡ್ಡಿಯನ್ನ ಜಮೆ ಮಾಡುತ್ತಾ ಹೋಗುತ್ತದೆ. ಆದಾಯ ತೆರಿಗೆ ಕಾಯ್ದೆ 1961(80)(c) ಅಡಿ ತೆರಿಗೆ ವಿನಾಯಿತಿ ನೀಡಲಾಗಿದ್ದು ಸುಕನ್ಯಾ ಸಮೃದ್ಧಿ ಯೋಜನೆಯ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ. ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ಎಲ್ಲಿ ತೆರೆಯಬಹುದು, ಈ ಖಾತೆಯನ್ನ ಅಂಚೆ ಕಚೇರಿಯಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಯನ್ನ ತೆರೆಯಬಹುದು ಅಥವಾ ದೇಶದ ಪ್ರಮುಖ ಬ್ಯಾಂಕುಗಳಲ್ಲಿ ತೆರೆಯಬಹುದು. ಖಾತೆ ತೆರೆಯಲು ಬೇಕಾದ ದಾಖಲಾತಿಗಳು: ಖಾತೆ ಆರಂಭಿಸುವ ಅರ್ಜಿ ಫಾರ್ಮ್, ಹೆಣ್ಣು ಮಗುವಿನ ಜನನ ಪ್ರಮಾಣ ಪತ್ರ, ಗುರುತಿನ ದಾಖಲೆ, ವಿಳಾಸದ ಪುರಾವೆ, ಪಾಲಕರ ಆಧಾರ್ ಕಾರ್ಡ್. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಮಗಳ ಹೆಸರಿನ ಮೇಲೆ ಖಾತೆ ತೆರೆಯಲು ನಿಮ್ಮೂರಿಗೆ ಬರುವ ಪೋಸ್ಟ್ಮ್ಯಾನ್ಗೆ ಕರೆ ಮಾಡಿ ನೀವು ಕೇಳಬಹುದು. ಧನ್ಯವಾದಗಳು. ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.